ಹಾಯ್ ಫ್ರೆಂಡ್ಸ್, ರಾಜೇಶ್ವರಿ ಕಿಚನ್ ಚಾನಲ್ಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ಕಡ್ಲೆಕಾಯಿ ಉಸುಳಿ ಮಾಡ್ತಾ ಇದ್ದೀವಿ. ಕಡ್ಲೆಕಾಳು ರಾತ್ರಿ ನೆನಿಟ್ಕೊಂಡಿದ್ರೆ, ನೆನಿಟ್ಮ್ಯಾಗ ಒಂದು ಕುಕ್ಕರ್ ಹಾಕಿ ಕಡ್ಲೆಕಾಳು ಒಂದು 3-4 ವಿಜಲ್ ಕುದಿಸ್ಕೋಬೇಕ್ರಿ. ಅದನ್ನ ಕುದಿಸ್ಕೋಬೇಕ್ರಿ. ನೋಡ್ರಿ, ಸ್ವಲ್ಪ ನೀರು ಹಾಕ್ರಿ. ನೀರು ಹಾಕಿ ಕುದಿಸ್ಕೋಬೇಕ್ರಿ. 3-4 ಸಿಟಿ ಹೊಡೆದು ಕಾಳು ಸ್ವಲ್ಪ ಮೆತ್ತಗಾಕ್ರಿ. ಅವು ಭಾಳ ಬಿರುಸುತ್ತೆ ಕಡ್ಲೆವು. ಕುದ್ದ್ಮ್ಯಾಗ ಕುದ್ದಿಂದು ಕಡಲೆ 3-4 ಸಿಟಿ ಹೊಡ್ಕೊಂಡು ತಕೊಂಡೆ ನೋಡ್ರಿ. ಹಸಿಮೆಣಸಿನ್ಕಾಯಿ, ಕೊಬ್ಬರಿ ಮಿಕ್ಸಿಗೆ ಹಾಕೊಂಡೀನಿ. ಉಳ್ಳಾಗಡ್ಡಿ, ಟಮಾಟಿ, ಕರಿಬೇವು ತಂದೆ ನೋಡ್ರಿ. ಹಸಿಮೆಣಸಿನ್ಕಾಯಿ, ಕೊಬ್ಬರಿ ಒಳಗೆ ಸ್ವಲ್ಪ ಹಸಿ ಅಲ್ಲ, ಅದನ್ನೆಲ್ಲ ಹಾಕಿ ಮಿಕ್ಸಿಗೆ ಹಾಕ್ರಿ. ಅರಿಶಿನ ಪುಡಿ, ಉಪ್ಪು, ಎಣ್ಣೆ ತಂದೆ ನೋಡ್ರಿ. ಒಂದು ಕಡಾಯಿಗೆ ಕಾಯಿ ಕಟ್ಟಿನಿ ಬರ್ರಿ. ಕಡಾಯಿ ಕಾಯಿ ಕಟ್ಟು, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ರಿ ನೋಡ್ರಿ. ಎಳಿಸ್ಕೊಂಡು ಎಣ್ಣೆ ಹಾಕೋರಿ. ಎಣ್ಣೆ ಕಾದ್ಮ್ಯಾಗ ಸ್ವಲ್ಪ ಜೀರಿಗೆ, ಸಾಸಿವೆ, ಕರಿಬೇವು ಹಾಕೋರಿ. ಆಮೇಲೆ ಒಂದು ಬಟ್ಟೆ ಉಳ್ಳಾಗಡ್ಡಿ ಇಟ್ಕೊಂಡಿರ್ತೀವಲ್ರಿ, ಅದನ್ನ ಉಳ್ಳಾಗಡ್ಡಿ ಹಾಕೋರಿ. ಉಳ್ಳಾಗಡ್ಡಿ ಚೆಂದ ಬೆಂದ್ಮ್ಯಾಗ ಆಮೇಲೆ ಟಮಾಟಿ ಹಾಕೋರಿ. ಟಮಾಟಿ ಅದು ಎಲ್ಲ ಬೆಂದ್ಮ್ಯಾಗ ಮೆತ್ತಗಾಕ್ರಿ. ಎಲ್ಲ ಅದಷ್ಟು ಮೆತ್ತಗಾದ್ಮೇಲೆ ಕೈಯಾಡಿಸ್ಕೋರಿ. ಚೆಂದಾಗ ಅದು ಎಲ್ಲ ಇದು ಅವಕಾಶ ಸುಡ್ಬೇಕು. ಆಮೇಲೆ ಒಂದು ಅರಿಸ್ಕೊಂಡು ಅರಿಶಿನ ಹಾಕೋರಿ. ಅರಿಶಿನ, ಕೊಬ್ಬರಿ, ಮೆಣಸಿನಕಾಯಿ, ಶುಂಠಿ, ಹಸಿ ಎಲ್ಲ ಬೆಳ್ಳುಳ್ಳಿ ಹಾಕಿ ಮಿಕ್ಸಿ ಹಾಕಿರ್ತೀವಲ್ರಿ, ಅದನ್ನ ಹಾಕಿ ಕಲಸ್ಕೋರಿ. ಅದರೊಳಗೆ ಹಸಿ ವಾಸನೆ ಹೋಗುವವರೆಗೂ ಹುರಿರಿ ಅದನ್ನ ಚೆಂದಾಗ. ಹಸಿ ವಾಸನೆ ಹಸಿಮೇಲೆ ಎಲ್ಲ ಹೋಗ್ಬೇಕ್ರಿ. ಅದು ಹಸಿ ವಾಸನೆ ಹೋಗುತ್ತಾನ ಹುರಿರಿ. ಹುರಿದ್ಮ್ಯಾಗ ಕಡಲೆಕಾಳು ಕುದಿಸಿಟ್ಟಿರ್ತೀವಲ್ರಿ, ಹಾಕ್ರಿ. ಹಾಕಿ ಸ್ವಲ್ಪ ನೀರು ಬಸ್ಕೊಂಡು ಹಾಕೋರಿ. ಸ್ವಲ್ಪ ನೀರು ನಡೀತೈತ್ರಿ. ಅದು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಉಪ್ಪು ಹಾಕ್ಕೊಂಡು ಚೆಂದಾಗ ಕೈಯಾಡಿಸ್ಕೋರಿ. ಕಡಲೆಕಾಳು ಉಸುಳಿ ಪಲ್ಯ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ. ನಿಮ್ಮ ಮನೆಯಾಗ ನೀವು ಹೆಂಗೆ ಮಾಡ್ತೀರಿ ಕಮೆಂಟ್ ಮಾಡಿ ಹೇಳ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಹಿಂಗೆ ಸಪೋರ್ಟ್ ಮಾಡ್ತಾಯಿದ್ರೆ ನಾನು ವೀಡಿಯೋ ಹಿಂಗೆ ಹಾಕ್ತಾ ಇರ್ತೀನಿ. ನೀವು ಸಪೋರ್ಟ್ ಮಾಡಿರಿ. ಬಾಯ್ ಫ್ರೆಂಡ್ಸ್.